ಸರ್ ನಮಸ್ಕಾರ ಏನು ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ 2023 ಇನ್ನೊಂದು ಒಂದೂವರೆ ತಿಂಗಳೊಳಗೆ ಆಗ ಸಂಭವ ಇದೆ ಬೆಳಗಾವಿ ಜಿಲ್ಲೆ ಏನು ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಯಾರ ಪರವಾಗಿ ಒಲವಿದೆ ಬಿಜೆಪಿ ಪರವಾಗಿ ಒಲವಿದೆ ಬಿಜೆಪಿ ಯಾರು ಈಗ ಎಂಎಲ್ಎ ರಮೇಶ್ ಜಾರಕಿಹೊಳಿ ಅವರು ಅಕಸ್ಮಾತ್ ರಮೇಶ್ ಜಾರಕಿಹೊಳಿ ಅವರು ಪಕ್ಷೇತರವಾಗಿ ನಿಂತರೆ लक्ष्मी हब्बाळकर मत अशोक पूजारी अद्र बे रमेश जारकिहोळी वोट हाँ पक्षेतर निर्णय वोट हाँ कारण अभिमानी रमेश जारकिहोळी अभिमानी और यहाँ पक्ष इले पक्षेतर तम मत रमेश जारकिहोळी अभिवृद्धि क्षेत्र यू फोन संपर्क सर सर ना फोन सर हाँ क्षेत्र अभिवृद्धि आगे आगे आस्पत्र रस्ते चरंडी कुड़ी व्यवस्थे संपूर्ण नमस्कार बेलगावी जिले गोकाक विधानसभा क्षेत्र सार्वत्रिक चुनाव 2023 नड़ी ना यार परवा वलवी ऐन रमेश जारकिहोळी सर नमेल और विधानसभा क्षेत्र गोकाक जिला अभिवृद्धि और अकस्मात बीजेपी बिट प्रत्येकों निम्बे यार व्यापार फोन गिंदे यार मत रमेश जारकिहोळी शासक मदले गोकाक मतक्षेत्र बड़े कड़ता जास्ती आगे शासक मेले यदे तेरे आगे जन निर्भीत कारण रमेश जारकिहोळी अहिंसकर घटने नड़ीता गोकाक विधानसभा क्षेत्र संपूर्ण शांतियुत जाति भेद अवदे गलाटे आगे जाति भेद अंदी और वैयक्तिक अभिमान रमेश जारकिहोळी पक्षकर नमस्कार ना शिवम्ग जिले ಏನು ಬೆಳಗಾವಿ ಜಿಲ್ಲೆ ಗೋಕಾಕ್ ವಿಧಾನಸಭಾ ಕ್ಷೇತ್ರ ಇದೆ ಈಗ ಸಾರ್ವತ್ರಿಕ ಚುನಾವಣಾ ಕರ್ನಾಟಕ ವಿಧಾನಸಭಾ ಚುನಾವಣೆ ಇನ್ನೇನು ಒಂದೊಂದು ತಿಂಗಳು ನಡೆಯುತ್ತೆ ತಾವು ಯಾರ ಪರವಾಗಿ ಮತದಾನ ಮಾಡಬೇಕು ಅಥವಾ ಒಲವು ಇದೆ ನಮಗೆಲ್ಲ ಮತ ಪಡಿಸ್ಬೇಕಂದ್ರೆ ರಮೇಶ್ ಜಾರಕಿಹೊಳಿ ಬಿಜೆಪಿ ಈಗ ರಮೇಶ್ ಜಾರಕಿಹೊಳಿ ಅವರು ಗೋಕಾಕ್ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ ಓಕೆ ಮೇಡಮ್ ಅದೇನು ತೊಂದರೆ ಇಲ್ಲ ಅಕಸ್ಮಾತ್ ರಮೇಶ್ ಜಾರಕಿಹೊಳಿ ಅವರು
ಬಿ ಜೆ ಪಿ ಬಿಟ್ಟು ಪಕ್ಷೇತರವಾಗಿ ನಿಂತರೆ ಯಾರಿಗೆ ಸಪೋರ್ಟ್? ನಾವು ಇನ್ನೊಂದು ಪಕ್ಷ ನೋಡಿದ್ರು ಸಹಕಾರ ನಮಗೆ ಒಲವು ಅವ್ರು ಅವ್ರು ಈಗ ನಾವು ಪಕ್ಷದಿಂದ ಮಿತ್ರನು ಆದರೆ ನಿಮಗೆ ನಮ್ಮ ಸ್ವತಂತ್ರ ಪಕ್ಷ ಮಿತ್ರನು ನಾವು ಸಹಕಾರ ನಮ್ಮ ಜಾತಿ ಅದು ನಾವು ಹೇಳೋದು ನೀವು ತಾವು ಹೇಳೋದೇನು ಅಂದರೆ ನಮಗೆ ಪಕ್ಷ ಮುಖ್ಯ ಅಲ್ಲ ವ್ಯಕ್ತಿ ಈಗ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದಾರ ಮಾಡಬೇಕು ಇನ್ನೂ ಅದಾವ್ರಿ ನಾವು ಆಲ್ಮೋಸ್ಟ್ ಅಲ್ಲಿ 99% ಎಲ್ಲ ನಡೀತಾರ ವರ್ಕ್ ಅದಾವ ನಮಗೆ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಈ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ರಮೇಶ್ ಜಾರಕಿಹೊಳಿ ಅವರು ಸಂಪರ್ಕ ಮಾಡ್ತಾರೆ ಅವ್ರು ಗೆದ್ದ ಮೇಲೆ ಅಥವಾ ಗೆಲ್ಲದೆ ಹೋದ್ರೂ ಮಾಡ್ತಾರೆ ಈಗ ನಾವೇನಾದ್ರು ಹೋದ್ರೆ ಕುಂದು ಕೊಡ್ತಿದ್ರು ಹಾಗೇನಾಗಿ ನಿಭಾಯಿಸ್ತಾರ ಅದೇನು ಪ್ರಾಬ್ಲಮ್ ಮತ್ತೊಂದು ಗೋಕಾಕ್ ವಿಧಾನಸಭಾದ ಒಂದು ವಿಶೇಷ ಏನಂದ್ರೆ ಇದುವರೆಗೂ ಈ ಕ್ಷೇತ್ರದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗಲೇ ಇಲ್ಲ ಅದಕ್ಕೆ ನೇರ ಜವಾಬ್ದಾರಿ ಅವರು ರಮೇಶ್ ಜಾರಕಿಹೊಳಿ ಅವರ ನೇತೃತ್ವ ನಮ್ಮೆಲ್ಲ ಒಟ್ಟು ಏನು ಎಲ್ಲ ಹೊಂದಾಣಿಕೆ ಅದು ಆಮೇಲೆ ಭೇದ ಭಾವ ಅಂತ ಇನ್ನತಕ್ಕಂಥ ಅವ್ರ ತಮ್ಮ ಯಾರೆಲ್ಲ ಬಂದ್ರು ಕುತ್ತು ಒಗ್ಗಟ್ಲೇ ಇದು ಮಾಡಲ್ಲ ಚಲೋ ಆಮೇಲೆ ರಮೇಶ್ ಜಾರಕಿಹೊಳಿ ಅವರು ಶಾಸಕರಾಗಕ್ಕೂ ಮೊದಲೇ ಗೋಕಾಕ್ ವಿಧಾನಸಭಾ ಕ್ಷೇತ್ರಕ್ಕೆ ನಿಗಮಪತಿ ಕಳ್ತಾರ ತುಪ್ಪಾಕಿತ್ತು ಇಂಥ ಐದಾರು ಘಟನೆಗಳು ನಡೀತಾ ಅಲ್ಲ ಅಲ್ಲ ಶಾಸಕರಾಗಕ್ಕೂ ಮೊದಲೇ ಯಾರು ರಮೇಶ್ ಜಾರಕಿಹೊಳಿ ಶಾಸಕರ ಮುಂಚೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದಿಂದ ಬಸ್ ಸ್ಟ್ಯಾಂಡ್ ಇಲ್ಲಿ ತುಪ್ಪಾಕಿಗಳು ಜಾಸ್ತಿ ಆಗ್ತಿರ್ತಾರೆ ಈಗ ಇವರು ರಮೇಶ್ ಜಾರಕಿಹೊಳಿ ಶಾಸಕರಾದ ಮೇಲೆ ಅವತ್ತಿಂದ ಇವತ್ತಿನ ತನಕ ಮನೆ ಕಳತನ ಆಗಲಿ ಪಿಕ್ಪಾಕೆಟ್ ಆಗಲಿ ಆಗ್ತಿಲ್ಲ ಅಂತ ಹೌದಾ ಅವರು ಆಗಕ್ಕೂ ಮೊದಲೇ ನಡೀತಾ ಇತ್ತಂತೆ ಅವಾಗೆಲ್ಲ ಸ್ವಲ್ಪ ಏನಂತಾರೆ ಬೇಜಾಬ್ದಾರಿತನ ಬಹಳ ಇತ್ತು ಈಗ ನಮ್ಮ ಸಾಹೇಬರು ನಮ್ಮ ಸಹಕಾರದಿಂದ ಬರೋದ್ರಿಂದ ರೀ ಸ್ವಲ್ಪ ಡೆವಲಪ್ಮೆಂಟ್ ಹೆಚ್ಚು ಒತ್ತು ಕೊಟ್ಟಾರ ಅಕಸ್ಮಾತ್ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಚುನಾವಣಾ ಇದರಲ್ಲಿ ಪ್ರತಿನಿಧಿಸಿದ್ರೆ ಏನು ತಮ್ಮ ನಮ್ಗೆ ಸಂಬಂಧ ಇರೋ ಸೂತ್ರ ಏನಂತ ನಾವು ಅವ್ರಿಗೆ ಹೋಗಲ್ಲ ನಮಗೆ ಹೆಂಗೆ ನಮ್ಗೆ ಊಟ ಇಲ್ಲ ಆಯ್ತು ಅಂದ್ಕೂಡಲೇ ನಮ್ಮವ್ರು ನಾವು ಅಂದ್ಕೂಡಲೇ ನಾವು ಅದನ್ನ ಮಾಡಬೇಕು ಈಗ ಒಂದು 8 ವರ್ಷನ ಬಿಟ್ಟು 1 ದಿವ್ಸನ ಬಂದಕ್ಕೆ ಮುಂದೆ ನಾವು ಒಮ್ಮೆ ಸಡನ್ ಇದನ್ನ ಮಾಡಕ್ಕೆ ಬರ್ಬೋದು ಅಕ್ಕಂದು ಅಶೋಕ್ ಪೂಜಾ ಇವರು ಪ್ರತಿಸ್ಪರ್ಧಿಯಾಗಿ ಈಗ ಸದ್ಯ ವಿದ್ಯಮಾನದಲ್ಲಿ ಬರ್ತಾ ಇರೋದು ಅಶೋಕ್ ಪೂಜಾರಿ ಅವರು ಇರೋ ಎದುರು ಪಾರ್ಟಿ ಅಂತ ಆದರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಲಕ್ಷ್ಮೀ ಹೆಬ್ಬಾಳ್ಕರ ನಿಲ್ಲಿಸ್ಬೇಕಂತ ಇದೆ ತಾವು ಅಶೋಕ್ ಪೂಜಾರಿ ಅವ್ರು ನಿಂತರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಕಳೆದ್ರಿಂದ ಅವರು ಎಟೋವರ್ ಬಾರಿ ನಿಂತಿದ್ದಾರೆ ರೀ ಅವ್ರದ್ದು ಹೆಂಗೆ ಐತಿ ಟಿವಣಿನೂ ಅವ್ರಿಗೆ ಓದಿದ್ರಿ ಅಶೋಕ್ ಪೂಜಾರಿ ಅವರಿಗೆ ಓದಿದ್ರಲ್ಲ ಮಿಕ್ಕದಾರಿಗೆ ಏನು ಹೇಳೋ ಸಂಬಂಧವೂ ಇಲ್ಲ ರೀ ಅವ್ರ ಟಿವಣಿ ಅವ್ರು ಹೆಂಗೆ ಭದ್ರ ಮಾಡ್ಕೊಂಡ್ರೆ ಅವ್ರಿಗೆ ಓದಿದ್ರಿ ನಾವೇನು ಅವ್ರು ಅಶೋಕ್ ಪೂಜಾರಿ ಅವ್ರ ಬಗ್ಗೆ ಮಾತಾಡೋದು ನಂಗೆ ಹೇಳ್ತೀನಿ ಈಗ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ರಮೇಶ್ ಜಾರಕಿಹೊಳಿ ಸಿಕ್ತಾರೆ ಯಾವುದೇ ಸಮಸ್ಯೆ ಸಮಸ್ಯೆ ಅಂದ್ರೆ ಬೆಂಬಲ ಅವರು ಸ್ಪಂದಿಸ್ತಾರೆ ಕೊಡ್ತಾರೆ ಎಲ್ಲ ಜನಕ್ಕೆ ನಮ್ಮ ಕರೆಸಿ ಏನೋ ಹಂಗೆ ಐತೆ ಅನ್ಕೊಳ್ಳೋ ಹಂಗೈತೆ ನೋಡಿ ಇದು ಮಾಡ್ತೀವಿ ನಮ್ಗೆಲ್ಲ ಸ್ಪಂದಿಸ್ತಾರೆ ಈಗ ನಮ್ಮ ಜನ ಹೋಗಿ ನಿಂತಂದ್ರೆ ಮೊದಲು ಅವ್ರು ಯಾಕೆ ಬಂದಾರ ಸರಳ ಸಜ್ಜನ ಮತ್ತು ರಮೇಶ್ ಜಾರಕಿಹೊಳಿ ಅಳಿಯ ಒಬ್ರು ಅಂಬಿ ಅಂತ ಇದ್ದಾರೆ ಅವರು ಅಕಸ್ಮಾತ್ ರಮೇಶ್ ಜಾರಕಿಹೊಳಿ ಊರಲ್ಲಿ ಇಲ್ಲದೆ ಇದ್ದ ಸಮಯದಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನ ಇಲ್ಲಂದ್ರೆ ಅವರೆಲ್ಲ ನಮ್ಮನ್ನೆಲ್ಲ ಅವ್ರೇ ಮಾಡ್ಕೊತಾರೆ ಅಮರ್ ಸರ್ ಎಲ್ಲ ಅವರು ಮಾಡ್ತಾರೆ ಅಮರ್ ಸರ್ ಇದಾರೆ ಅವರೆಲ್ಲ ಸ್ವಾಗತ ಸಾಗರ ಊರಿಗೆ ಹೋದಾಗ ಅಮರ್ ಸರ್ ಇದ್ದಾರೆ ಅವರು ಜನರೆಲ್ಲ ಇದನ್ನ ಮಾಡ್ತಾರೆ ಸಾಮಾನ್ಯ ಜನ ಕಷ್ಟಕ್ಕೂ ರಮೇಶ್ ಅಮರ್ ಹಾಗೂ ರಮೇಶ್ ಜಾರಕಿಹೊಳಿ ಅಳಿಯವರು ಅವ್ರ ಅನುಪಸ್ಥಿತಿಯನ್ನು ಕೆಲಸ ಮಾಡ್ತಾರೆ ಹೋಗಿ ನಿಂತು ಒಂದು ಯಾವುದೋ ಸಾಮಾನ್ಯ ವ್ಯಕ್ತಿ ಹೋದ್ರೂ ಅವ್ರು ಸ್ಪಂದಿಸ್ತಾರೆ ಏನಾಗಂತ ಅಂದ್ರೆ ಅಂದಾಜು ಈ ಬಾರಿ ರಮೇಶ್ ಜಾರಕಿಹೊಳಿ ಎಷ್ಟು ಬಹುಮತದ ಅಂತರದಿಂದ ಗೆಲ್ಲುವಂತ ಸಾಧ್ಯತೆ ಬಹುಮತ ಪೂರ ಆಗತ್ತಿದ್ರು ಅವ್ರು ಲಾಸ್ಟ್ ಟೈಮ್ ಈ ಸಲ 2023ಕ್ಕೆ ಎಷ್ಟು ಅಂತರದಿಂದ ಗೆಲ್ತಾರಂತ ತಾವು ಪ್ರತಿಸ್ಪರ್ಧಿಯಿಂದ ಹೇಳ್ತಾರೆ ಅಂದ್ರೆ ಒಂದು 60,000 ತನಕ ನಿನ್ನೆ ಅವರು ಇದರಲ್ಲಿ ಕಾರ್ಯಕರ್ತರು ಸಭೆ ಕರೆದು ನಾವು ಹೋಗಿದ್ವಿ ಅವಾಗ ಅವ್ರು ಏನಂತ ಹೇಳಿದ್ರು ಅಂದ್ರೆ ನನಗೆ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದ ನಾಯಕರು ನಮಗೆ ಒಂದು ಕರೆಯನ್ನು ಮಾಡಿ ನೀವು ಏನೇ ಇದ್ದರೂ ರಾಜ್ಯ ಚುನಾವಣಾ ಜವಾಬ್ದಾರಿ ವಹಿಸಿದ್ದಾರೆ ಬಿ ಜೆ ಪಿ ಕಾರ್ಯಕರ್ತರಿಗೆ ನಾನು ಇರಲ್ಲ ನನ್ನ ಕ್ಷೇತ್ರದಲ್ಲಿ ನೀವು ನನಗೆ ಕನಿಷ್ಠ 60,000 ಹೆಚ್ಚಿಗೆ ಮತವನ್ನು ಕೊಟ್ಟು ನಮ್ಮನ್ನು ಗೆಲ್ಲಿಸ್ಬೇಕಂತ ರಮೇಶ್ ಜಾರಕಿಹೊಳಿ ಅವರು ಕಾರ್ಯಕರ್ತರಿಗೆ ಕರೆ ಮಾಡಿದ್ದಾರೆ ಈಗ ತಾವು ಬಿ ಜೆ ಪಿ ಕಾರ್ಯಕರ್ತರು ಅಲ್ಲದೆ ಇರ್ಬೋದು ಅಥವಾ ಹೌದಾದರೂ ಇರ್ಬೋದು ಒಟ್ಟು ರಮೇಶ್ ಜಾರಕಿಹೊಳಿ ಅಭಿಮಾನಿಗಳು ಈಗ ತಾವು
ಏನು ನಿನ್ನೆ ಬಿಜೆಪಿ ಕಾರ್ಯಕರ್ತರು ಹಾಗೂ ರಮೇಶ್ ಜಾರಕಿಹೊಳಿ ಅಭಿಮಾನಿಗಳ ಕರೆ ಕೊಟ್ಟರಲ್ಲ ಆ ಥರ ಕೆಲಸ ಮಾಡಿ ಅವ್ರಿಗೆ ಅದರ ಕನಿಷ್ಠ 60,000 ಮತ ತೆಗೀಲಿ ಸಮವಹಿಸ್ತೀರಾ ಬರೇ ಒಂದು ಇದನ್ನ ಹೇಳಿದ್ರೆ ಸಾಕು ನಮ್ಗೆ ಪ್ರಾಮಾಣಿಕತೆ ಚಲಾಗುತ್ತಲ್ಲ ವರ್ಕ್ ಅದೇನು ಪ್ರಾಬ್ಲಮ್ ಎರಡನೇ ವಿಷಯನೇ ಇಲ್ಲ ಈ ಬಾರಿ ಮತ್ತೊಮ್ಮೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಸಚಿವರಾಗುವ ಕನಸನ್ನು ತಾವೆಲ್ಲ ಕಾಣುತ್ತೆ ಸರ್ ನಮಸ್ಕಾರ ನಾವು ಶಿವಮೊಗ್ಗ ಜಿಲ್ಲೆ ಮೂರನೇ ಸಂಘ ಏನು ಕರ್ನಾಟಕ ರಾಜ್ಯದ ಸಾರ್ವತ್ರಿಕ ಚುನಾವಣಾ ವಿಧಾನಸಭಾ ಚುನಾವಣೆ 2021 ನಡೆಯುತ್ತೆ ಈಗ ನಾವು ಬೆಳಗಾವಿ ಜಿಲ್ಲೆ ಏನು ಇದೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಸಮೀಕ್ಷೆ ನೋಡಿಕೊಂಡು ತಾವು ಚುನಾವಣಾ ಗೋಕಾಕ್ ಚುನಾವಣಾ ಕ್ಷೇತ್ರದ ಮತದಾರರಾಗಿ ತಾವು ಯಾರ ಪರವಾಗಿ ಒಲವು ಮಾಡಬೇಕು ಬಿಜೆಪಿ ಶಾಸಕರು ಪರವಾಗಿ ಅಥವಾ ಈಗ ನಾವೇನಂದ್ರೆ ಬಿಜೆಪಿ ಯಾರೇ ನಾವು ಬಿಜೆಪಿಗೆ ಹೋಗ್ತದೆ ಈಗ ಬಿಜೆಪಿ ಪಕ್ಷ ಆಡಳಿತ ಬಂದಿದೆಯಲ್ಲ ಗೋಕಾಕ್ ಮತ ಕ್ಷೇತ್ರ ಅಭಿವೃದ್ಧಿ ಮಾಡಿದಾರ ಶಾಸಕರಾದಂತ ರಮೇಶ್ ಜಾರಕಿಹೊಳಿ ಸಹ ಅಭಿವೃದ್ಧಿ ಮಾಡಿದಾರ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯಿಂದ ಬೇರೆ ಪಕ್ಷಕ್ಕೆ ತಾವು ಯಾರಿಗೆ ವೋಟ್ ಹಾಕ್ತೀವಿ ಬಿಜೆಪಿಯಲ್ಲೇ ನಾನು ಇಲ್ಲದಂತ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನೋ ಇಲ್ಲಿ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರ ಅವರು ಚುನಾವಣಾ ಅಭ್ಯರ್ಥಿ ನಿಲ್ಬೇಕಂತ ಆಸೆ ಇದೆ ಮತ್ತು ಪಕ್ಷದಲ್ಲಿ ಒತ್ತಡ ಇದೆ ಅಂತ ಕೇಳಿ ಬರ್ತಾ ಇದ್ದೆ ಅಕಸ್ಮಾತ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನಾದ್ರು ಕಾಂಗ್ರೆಸ್ ಸಿಗಲಿಕ್ಕೆ ತಮ್ಮ ಮತ ಯಾರಿದೆ ಒಟ್ಟಾರೆ ನೀವು ಹೇಳೋದೇನಂತಂದ್ರೆ ನಾವು ಬಿಜೆಪಿ ಅಭಿಮಾನಿಗಳು ಬಿಜೆಪಿ ಪಕ್ಷದ ಯಾರಿಗೆ ನಿಂತಿದ್ರು ನಾವು ಅವರಿಗೆ ಮತ ನೋಡ್ರಿ ನಮ್ಮ ದೇಶದ ಪ್ರಧಾನಿ ಇವತ್ತು ಪಾಕಿಸ್ತಾನ ಮಾಧ್ಯಮ ಇವತ್ತು ದೇಶದಲ್ಲಿ ಯಾಕಂದ್ರೆ ಪ್ರಕೃತಿ ಅವರಲ್ಲಿ ತಿನ್ನಾಕ ನಮ್ಮ ದೇಶದ ಪ್ರಧಾನಿ ಅಂತಾರೆ ಎಲ್ಲ ಮಿತ್ರರ ದೇಶದವರೆಲ್ಲ ಪ್ರಧಾನಿ ಅವರ ಆಡಳಿತ ನಮಗೆ ಅದಕ್ಕೆ ಈಗ ನಮ್ಮಲ್ಲಿ ನಾವು ಇವತ್ತು ನೋಡ್ಕೊಂಡು ಒಂದು ಗೋಧಿ ಒಂದು ಜೋಳ ನಮ್ಮ ಅದಕ್ಕೆ ಅವರ ನಮ್ಮಲ್ಲಿ ನಿರೋಧಕ ಇರೋದ್ರಿಂದಲೇ ನಾವಿತ್ತು ಇದರಿಂದ ನಾವು ಅದು ಎಲ್ಲ ನಾವು ದಕ್ಷ ಆಡಳಿತ ಅಂದರೆ ಏನಂತಂದ್ರೆ ಬಿಜೆಪಿಯ ಭಾರತ ಭವ್ಯ ಭಾರತದ ಪ್ರಧಾನಿಯಾಗಿರುವಂಥ ನರೇಂದ್ರ ಮೋದಿ ಅವರು ಮಾಡಿರುವಂಥ ಒಳ್ಳೆಯ ಕಾರ್ಯಕ್ರಮ ಮತ್ತು ಜನಪರ ಕಾರ್ಯಕ್ರಮವನ್ನು ನೆಚ್ಚಿ ತಾವು ಇನ್ನೂ ಬಿಜೆಪಿ ನರೇಂದ್ರ ಮೋದಿ ಅವರ ಮುಖ ನೋಡಿ ಬಿಜೆಪಿ ಪಕ್ಷಕ್ಕೆ ಮತ ಹಾಕ್ತಾರೆ